ವೀರಪುತ್ರ ತುಂಬಾ ದಿವಸದ ನಂತರ ಇನ್ನೊಂದು ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅಂಡ್ ಇದಕ್ಕೆ ಯೂಶ್ವಲಿ ನಂಗೆ ಅಪ್ರೋಚ್ ಮಾಡೋ ಸ್ಕ್ರಿಪ್ಟ್ ಎಲ್ಲ ಯಾವಾಗಲೂ ಲವ್ ಸಂಬಂಧಪಟ್ಟಿದ್ದೇ ಇರುತ್ತೆ, ವೆರಿ ಸಾಫ್ಟ್ ಕ್ಯಾರೆಕ್ಟರ್. ಫಾರ್ ದ ಫಸ್ಟ್ ಟೈಮ್ ನನ್ನ ಒಂದು ವೈಯಕ್ತಿಕ ಕ್ಯಾರೆಕ್ಟರಿಂದ ಹೊರಗೆ ಬಂದು ಒಂದು ಯುನೋ ಸಮಥಿಂಗ್ ದ್ಯಾಟ್ ಐ ಆಮ್ ನಾಟ್ ನನ್ನ ಕಂಫರ್ಟಬಲ್ ಇಲ್ದಿರೋ ಝೋನಲ್ಲಿ ಸಿಕ್ಕಿರೋವಂಥ ಒಂದು ಪಾತ್ರ, ತುಂಬ ದಿವಸದಿಂದ ಕಾಯ್ತಿದ್ದೆ ಈ ಥರ ಒಂದು ಪಾತ್ರ ಸಿಗಲಿ ಅಂತ. ಒಂದು ಬಿಗ್ ಕ್ಯಾನ್ವಸ್ಲ್ಲಿ ಆಗ್ತಿರೋವಂಥ ಒಂದು ಸಿನಿಮಾ, ಮೂರು ಶೇಡ್ ಬರುತ್ತೆ. ಸಿನಿಮಾ ಹೆಸರು ಬಂದು ವೀರಪುತ್ರ ಅಂತ. ಒಂದು ಫಾದರ್ ಸನ್ ಸೆಂಟಿಮೆಂಟ್ ಮತ್ತು ಒಂದು ಆಯುರ್ವೇದ ಮತ್ತು ಆ್ಯಲೋಪತಿ ನಡುವೆ ಆಗೋ ಒಂದು ಸಂಘರ್ಷ, ಇದರ ಡೀಟೇಲ್ಸ್ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಬಟ್ ನನ್ನ ಕರಿಯರಲ್ಲಿ ಒಂದು ಅಂದರೆ ಪರ್ಫಾರ್ಮೆನ್ಸ್ ಜನಗಳು ನೋಡಿ ಇಷ್ಟಪಡೋವಂಥ ಒಂದು ಸ್ಕ್ರಿಪ್ಟ್ ಇದು. ಸೊ ಐ ಲೈಕ್ ಟು ಥ್ಯಾಂಕ್ ತನ್ವಿ ಪ್ರೊಡಕ್ಷನ್ಸ್ ಆ್ಯಂಡ್ ನಮ್ಮ ಡಿರೆಕ್ಟರ್. ತುಂಬ ಪ್ಯಾಷನ್ ಇಟ್ಕೊಂಡು ಒಂದು ಯಂಗ್ ಟೀಮ್ ಜೊತೆ ಕೆಲಸ ಮಾಡ್ತಿರೋದು. ಆ್ಯಂಡ್ ಈಗೇನು ಪ್ರೋಮೋ ಪ್ಲೇ ಆಗಿದೆ ಅದು ಒಂದು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಜನಕ್ಕೆ ತೋರ್ಸೋಕ್ಕೆ ಯಾವ ಥರ ಬರುತ್ತೆ ಅಂತ. ಸೊ ಸಿನಿಮಾ ಇದಕ್ಕಿಂತ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಒಂದು ಸಣ್ಣ ಮೆಸೇಜ್ ಇಟ್ಕೊಂಡು ಅದ್ರ ಜೊತೆ ಲಾಟ್ ಆಫ್ ಕಮರ್ಷಿಯಲ್ ಎಲಿಮೆಂಟ್ಸ್ನ ಪ್ಲೇ ಮಾಡ್ತಿದ್ದೀವಿ. ಅದು ಎಂಡ್ ಆ ಡೇ ಕೊನೆಗೆ ನಾವು ಜನಕ್ಕೆ ಏನು ಕೇಳೋದು ಎಂಟರ್ಟೈನ್ಮೆಂಟು. ಸೊ ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಒಂದು ಸ್ಟೈಲೈಸ್ಡ್ ಮೂವಿ ಮೇಕಿಂಗ್ ಆ್ಯಂಡ್ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್, ಜನಗಳು ಇಷ್ಟಪಡುವಂಥ ಒಂದು ಪಾತ್ರ. ಸೊ ಒಂದು ಎಕ್ಸ್ಪೆರಿಮೆಂಟು, ಈ ಒಂದು ಎಕ್ಸ್ಪೆರಿಮೆಂಟ್ಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ದೇವರಾಜ್ ಸರ್ ಡೈರೆಕ್ಟ್ರು ನಮ್ಮ ಓದ್ಬೇಕಾದ್ರೆ ನಮ್ಮ ಸೀನಿಯರ್ ಅವರು, ಅವರು ಬಯೋಕೆಮಿಸ್ಟ್ರಿ ಎಮ್ ಎಸ್ ಸಿ ಪಿ ಎಚ್ ಡಿ ಪ್ರೊಫೆಸರ್ ಅವರು, ಬಯೋಕೆಮಿಸ್ಟ್ರಿ ಪ್ರೊಫೆಸರು. ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ ಆ ಕಂಟೆಂಟ್ ಒಂದು ಸೈನ್ಸ್ ವಿಚಾರನ ಇಟ್ಕೊಂಡು ಮಾಡಿದ್ದಾರೆ. ತುಂಬಾ ಡೇಂಜರಸ್ ಏನಂತಂದ್ರೆ ಕಂಟೆಂಟ್ ಸಿನಿಮಾಗಳು ಮಾಡಬೇಕಾದ್ರೆ ಅದನ್ನ ನಾವು ಹೆಂಗ್ ನರೇಟ್ ಮಾಡ್ತೀವಿ ಅನ್ನೋದು ಅಂತಂದ್ರೆ ಅದು ಡಾಕ್ಯುಮೆಂಟ್ರಿ ಆಗ್ಬಿಟ್ರೆ ಡೆಫಿನೆಟ್ಲಿ ಆಡಿಯನ್ಸ್ ರೀಚ್ ಆಗಲ್ಲ, ನಾವು ಪಡೋ ಕಷ್ಟ ಎಲ್ಲ ವೇಸ್ಟ್ ಆಗುತ್ತೆ. ಅಂಡ್ ಆಲ್ಸೋ ಇಂಥ ಕಂಟೆಂಟ್ನ ಡೀಲ್ ಮಾಡಬೇಕಾದ್ರೆ ನಾಲೆಡ್ಜ್ ತುಂಬಾ ಮುಖ್ಯ ಆಗುತ್ತೆ. ಅಂತಂದ್ರೆ ಈಗ ಅದು ಓದ್ದಿರೋರಿಗೆ ಬಯೋಕೆಮಿಸ್ಟ್ರಿ ಗೊತ್ತಿದ್ದವರು ಅದನ್ನ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ ಇವ್ರಿಗೆ, ಓ ಅದು ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ ಸ್ಕ್ರೀನಲ್ಲೇ. ದೇವರಾಜ್ ಸರ್ ಅವರು ಅದನ್ನೇ ಓದಿ ಅದನ್ನೇ ಇದಾಗಿದ್ರು. ನಾನು ತುಂಬ ಸಲ ಅವ್ರಿಗೆ ಸಿನಿಮಾ ಅವಾಗಿದ್ದೇನು ತುಂಬ ಕ್ರೇಜ್, ನಾನು ಅವ್ರಿಗೆ ನಾನೇ ಹೇಳ್ತಿದ್ದೆ ಸರ್ ನೀವು ಯಾಕಂತಂದ್ರೆ ನಮ್ಮ ಬ್ಯಾಕ್ಗ್ರೌಂಡು ಅವ್ರವ್ರು ಬೆಳೆದು ಬಂದ ದಾರಿ ಅವ್ರು ನೋಡಿದ್ದನ್ನೇ ಸಿನಿಮಾ ಆಗೋದು ಸಾಮಾನ್ಯವಾಗಿ. ಎಲ್ಲ ಡೈರೆಕ್ಟರ್ ನೀವು ಯಾರು ಕ್ರಿಸ್ಟೋಫರ್ ನೋಲನಿಂದ ಬಂದು ಇಲ್ಲಿ ಸಣ್ಣ ಡೈರೆಕ್ಟರ್ ತನಕ ನೋಡಿದ್ರು ಆ ಡೈರೆಕ್ಟರ್ನ ಆ ಬೆಳವಣಿಗೆ ಮತ್ತೆ ಅವ್ರ ಇದು ಅವ್ರು ಬೆಳೆದು ಬಂದಂತ ನೇಚರ್ ಅವ್ರ ಸಿನಿಮಾಗಳಲ್ಲಿ ಕಾಣಿಸುತ್ತೆ. ಆ ಒಂದು ಇದಕ್ಕೆ ನಾನು ಅವ್ರಿಗೆ ಹೇಳ್ತಿದ್ದೆ ಸರ್ ಉಪಯೋಗ ಆಗಲಿ ನಿಮ್ಮ ಎಜುಕೇಷನು, ನೀವು ಬಯೋಕೆಮಿಸ್ಟ್ರಿ ಅಷ್ಟು ಚಂದ ತಿಳಿದಿದ್ದೀರ, ಪ್ರೊಫೆಸರ್ ಇವಾಗಲೂ ಕೂಡ ಇದರಲ್ಲಿ ವರ್ಕಿಂಗ್ ಪ್ರೊಫೆಸರ್ ಅವರು, ನಿಮ್ಮಂಥವರು ಸಿನಿಮಾ ಬಂದಾಗ ಅಂಥದ್ದು ಏನಾರ ಕಂಟೆಂಟು ಇದಾಗಬೇಕು, ಜೊತೆಗೆ ನಿಮಗೆ ಗೊತ್ತಿದೆ ಅದನ್ನು ಕಮರ್ಷಿಯಲ್ ಆಗಿ ಹೇಳಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಅದ ಕಮರ್ಷಿಯಲ್ ವೇಗೆ ಬ್ಲೆಂಡ್ ಮಾಡಿ ಏನಾಗುತ್ತೆ ಅಂತಂದ್ರೆ ಅಂಥ ಕಂಟೆಂಟ್ ತಂದ್ಬಿಟ್ಟು ತುಂಬ ಬುಕ್ಕಿಶ್ ಆಗಿ ಹೇಳಿದ್ರೆ ಏನಾಗುತ್ತೆ ರೀಚ್ ಆಗಲ್ಲ, ರೀಚ್ ಆಗ್ತಿರೋ ಸಿನಿಮಾ ಯಾರಿಗೆ ಮಾಡಿ ಏನ್ ಪ್ರಯೋಜನ, ಕಮರ್ಷಿಯಲ್ ಆಗಿ ಮಾಡಿ ಸರ್ ಅದನ್ನ. ಅವರು ಇಲ್ಲಿ ಗೊತ್ತಾಗುತ್ತೆ ಅವ್ರು ಹೆಂಗ್ ಚಂದ ಬ್ಲೆಂಡ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಅವ್ರ ಶಾರ್ಟ್ ಗಳಲ್ಲಿ, ಅವರು ಪ್ಲಾನ್ ಮಾಡಿರೋ ತುಂಬಾ ಒನ್ ಡೇಲಿ ಪ್ಲಾನ್ ಮಾಡಿದ್ರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಆ ಶಾರ್ಟ್ಸ್ ಎಲ್ಲ, ಅವ್ರ ಹೀರೋ ಇಂಟ್ರೊಡಕ್ಷನ್ ಆಗ್ಲಿ ಕಂಟೆಂಟ್ ಆಗ್ಲಿ ಡೈಲಾಗ್ ಆಗ್ಲಿ ಎಲ್ಲ ತುಂಬಾ ಚಂದ ಪ್ಲಾನ್ ಮಾಡಿದಾರೆ. ಆಲ್ ದಿ ಬೆಸ್ಟ್ ಅವ್ರ ಸರ್, ತುಂಬಾ ಚೆನ್ನಾಗಿ ಮಾಡಿ, ಯಾಕಂದ್ರೆ ನನಗೂ ಎಕ್ಸ್ಪೆಕ್ಟೇಷನ್ ಇದೆ, ಯಾಕಂದ್ರೆ ತುಂಬಾ ಕಡಿಮೆ ಇಲ್ಲಿ ನಮ್ಮಲ್ಲಿ ಕನ್ನಡದ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ, ಒಂದು ಸೈನ್ಸ್ ಕಂಟೆಂಟ್ನ ಇಟ್ಕೊಂಡು ಮಾಡಕ್ಕೆ ಎದುರ್ಕೋತಾರೆ ಅಂತದ್ರಲ್ಲಿ, ಜೊತೆಗೆ ಹೀರೋಗಳು ಕೂಡ ಸಪೋರ್ಟ್ ಮಾಡ್ಬೇಕಾಗತ್ತ ಕಂಟೆಂಟ್ ತಂದಾಗ. ಸರ್ ವಿಜಯ್ ಸೂರ್ಯ ಸರ್ ಸಪೋರ್ಟ್ ಮಾಡ್ತಿದ್ದಾರೆ, ಆಲ್ ದ ಬೆಸ್ಟ್ ಸರ್. ಸರ್ ನನಗೂ ಎಕ್ಸ್ಪೆಕ್ಟೇಷನ್ ಇದೆ ಚಂದ ಮಾಡಿ. ಅಂಡ್ ಆಲ್ಸೋ ನಾರ್ತ್ ಕರ್ನಾಟಕದವರು ಬಂಡಿ ಸರ್, ಅವರು ನನಗೆ ಲಾಸ್ಟ್ ಸಿನಿಮಾದಿಂದನು ಪರಿಚಯ, ಅವ್ರ ಸಿನಿಮಾ ಕ್ರೇಜ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆಲ್ ದ ಬೆಸ್ಟ್ ಸರ್ ಚಂದ ಮಾಡಿ, ಒಳ್ಳೆ ಡೈರೆಕ್ಟ್ ಒಳ್ಳೆ ಟೀಮ್ ಸಿಕ್ಕಿದೆ, ಎಲ್ಲ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.